ನಮಸ್ತೆ ವಿದ್ಯಾರ್ಥಿಗಳೇ ಕನ್ನಡ ಎಕ್ಸೆಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಐದು ಆರು ಏಳನೇ ತರಗತಿಯ ವ್ಯಾಕರಣ ಯಾವ ಪ್ರತ್ಯಯಗಳು ಸೇರಿದರೆ ಬಹುವಚನ ಆಗುವುದು ಬಹುವಚನ ಮಾಡುವಾಗ ನೀವು ಗಮನಿಸಬೇಕಾದ ಪ್ರಮುಖ ವಿಚಾರಗಳು ಕೆಲವೊಮ್ಮೆ ರು ಪ್ರತ್ಯಯ ಕೆಲ ಕೆಲವೊಮ್ಮೆ ಎರು ಪ್ರತ್ಯಯ ಕೆಲವೊಮ್ಮೆ ಗಳು ಪ್ರತ್ಯಯಗಳನ್ನು ಸೇರಿಸಿ ಬಹುವಚನವನ್ನು ಮಾಡಲಾಗುತ್ತದೆ ಅಂತಹ ವಸ್ತು ವ್ಯಕ್ತಿ ಮತ್ತು ನಾಮಪದಗಳ ಜೊತೆಗೆ ಇಂತಹ ಪ್ರತ್ಯಯಗಳು ಸೇರಿದಾಗ ಬಹುವಚನ ಎನಿಸಿಕೊಳ್ಳುತ್ತವೆ ಅವುಗಳೆಂದರೆ ರು ಯರುಗಳು ಪ್ರತ್ಯಯಗಳು ಹಾಗಾದರೆ ಇಂತಹ ಪ್ರತ್ಯಯಗಳನ್ನು ಸೇರಿಸಿ ಮಾಡುವ ಬಹುವಚನಗಳನ್ನು ಈ ವಿಡಿಯೋ ಮುಖಾಂತರ ನೋಡೋಣ ಇಲ್ಲಿ ರು ಅಂದರೆ ಅರು ಪ್ರತ್ಯಯ ಸೇರಿ ಬಹುವಚನ ಮಾಡುವ ವಿಧಾನವನ್ನು ನೋಡೋಣ ಹುಡುಗ ಹುಡುಗರು ಇಲ್ಲಿ ರು ಪ್ರತ್ಯಯವನ್ನು ನೋಡಬಹುದು ಬಾಲಕ ಬಾಲಕರು ಇಲ್ಲಿ ಸಹ ರು ಪ್ರತ್ಯಯ ಚಾಲಕ ಚಾಲಕರು ನಂತರ ಶಿಕ್ಷಕ ಶಿಕ್ಷಕರು ನಂತರ ಮಾಲೀಕ ಮಾಲೀಕರು ಭಕ್ತ ಭಕ್ತರು ಸಾಧಕ ಸಾಧಕರು ಹೀಗೆ ಪ್ರತ್ಯಯವನ್ನು ಸೇರಿಸಿ ಬಹುವಚನ ಮಾಡಲಾಗುತ್ತದೆ ಅಂದರೆ ಎಲ್ಲ ಪದಗಳಿಗೂ ಪ್ರತ್ಯಯವನ್ನು ಸೇರಿಸಿ ಬಹುವಚನ ಮಾಡಲಾಗುವುದಿಲ್ಲ ಅಂತಹ ಪದಗಳ ಬಗ್ಗೆಯೂ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಇನ್ನು ಯರು ಪ್ರತ್ಯಯ ಸೇರಿ ಬಹುವಚನ ಮಾಡುವ ವಿಧಾನವನ್ನು ನೋಡೋಣ ಯರು ಪ್ರತ್ಯಯ ಸೇರಿ ಬಹುವಚನ ಮಾಡುವ ಪದಗಳು ಎಂದರೆ ಶಿಕ್ಷಕಿ ಶಿಕ್ಷಕಿಯರು ಯರು ಶಿಕ್ಷಕಿಯರು ಬಾಲಕಿ ಬಾಲಕಿಯರು ಯರು ಪ್ರತ್ಯಯವನ್ನು ನೋಡ್ತಾ ಇದ್ವಿ ಪಾಲಕಿ ಪಾಲಕಿಯರು ನಂತರ ಸಾಧಕಿ ಸಾಧಕಿಯರು ಸಾಧಕಿ ಸಾಧಕಿಯರು ಚಾಲಕಿ ಚಾಲಕಿಯರು ಭಕ್ತೆ ಭಕ್ತೆಯರು ಮಹಿಳೆ ಮಹಿಳೆಯರು ಇಲ್ಲಿ ಯರು ಪ್ರತ್ಯಯವನ್ನು ಸೇರಿಸಿ ಬಹುವಚನ ಮಾಡುವ ವಿಧಾನವನ್ನು ನೋಡಿದ್ದೀವಿ ಈಗ ಗಡು ಪ್ರತ್ಯಯ ಸೇರಿ ಬಹುವಚನವನ್ನು ಮಾಡುವ ವಿಧಾನವನ್ನು ನೋಡೋಣ ಬೆಕ್ಕು ಬೆಕ್ಕುಗಳು ಹಸು ಹಸುಗಳು ಮೋಡ ಮೋಡಗಳು ಬಸ್ಸು ಬಸ್ಸುಗಳು ಈ ಪದಗಳಿಗೆ ನಾವು ರು ಅಥವಾ ಗಳು ಪ್ರತ್ಯಯವನ್ನು ಸೇರಿಸಿ ಮಾಡಬಹುದಾ ಅಂದಾಗ ಇಲ್ಲ ಇಲ್ಲಿ ಗಳು ಅನ್ನೋ ಒಂದು ಪ್ರತ್ಯಯವನ್ನು ಸೇರಿಸಬೇಕು ಎಮ್ಮೆ ಎಮ್ಮೆಗಳು ಹುಲಿ ಹುಲಿಗಳು ಶಾಲೆ ಶಾಲೆಗಳು ಇದಾಗಿದೆ ಗಳು ಪ್ರತ್ಯಯ ಸೇರಿಸಿ ಬಹುವಚನ ಮಾಡುವ ವಿಧಾನ ಮತ್ತಷ್ಟು ಪದಗಳನ್ನು ನೋಡೋಣ ಗಳು ಸೇರಿಸಿ ಬಹುವಚನ ಮಾಡುವ ಪದಗಳು ಕೆಲವೊಮ್ಮೆ ರು ಪ್ರತ್ಯಯ ಕೆಲವೊಮ್ಮೆ ಎರಡು ಪ್ರತ್ಯಯ ಕೆಲವೊಮ್ಮೆ ಗಳು ಪ್ರತ್ಯಯ ಸೇರಿಸಿ ನಾವು ಬಹುವಚನ ಮಾಡಲಾಗು ಮಾಡುತ್ತೇವೆ ಇಲ್ಲಿ ನದಿ ನದಿಗಳು ಪುಸ್ತಕ ಪುಸ್ತಕಗಳು ನಕ್ಷತ್ರ ನಕ್ಷತ್ರಗಳು ಮನೆ ಮನೆಗಳು ಇದಾಗಿದೆ ಬಹುವಚನಕ್ಕೆ ಪ್ರತ್ಯಯಗಳು ಸೇರುವ ವಿಧಾನ ಧನ್ಯವಾದಗಳು ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗಡಿಯರ ಜೊತೆ ಶೇರ್ ಮಾಡಿ